ಕರ್ನಾಟಕ ಟಿವಿಗೆ ಸ್ವಾಗತ ಮಹಾಭಾರತದ ಕರ್ಣ ಎಂದ ತಕ್ಷಣ ಎಲ್ಲರ ಮನಸ್ಸಿಗೂ ಬರುವ ವಿಷಯ ಅಂದ್ರೆ ದಾನ ತ್ಯಾಗ ಶೂರತ್ವ ಹಾಗಾಗಿ ಅವನನ್ನ ದಾನಶೂರ ಕರ್ಣ ಎಂದು ಕರೆಯಲಾಗುತ್ತೆ ಆತನ ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಬೇರೆಯವರ ಸಲುವಾಗಿಯೇ ಬದುಕಿದ್ದನೆ ಹೊರತು ತನಗಾಗಿ ಕರ್ಣ ಬದುಕಿಲ್ಲ ಕುಂತಿ ತನಗೆ ಸಿಕ್ಕ ವರವನ್ನ ಪರೀಕ್ಷಿಸಲು ಕಿವಿಯ ಮೂಲಕ ಪಡೆದ ಮಗುವೆ ಕರ್ಣ ಎಲ್ಲಿ ತನಗೆ ಮಗುವಾದ ವಿಷಯ ಯಾರಿಗಾದರೂ ಗೊತ್ತಾಗುತ್ತದೆಯೋ ಎಂಬ ಕಾರಣಕ್ಕೆ ಕುಂತಿ ಆತನನ್ನ ನದಿಯಲ್ಲಿ ತೇಲಿಬಿಟ್ಟಳು ಕ್ಷತ್ರಿಯ ವಂಶದ ಕರ್ಣ ಮೀನುಗಾರರ ಬಾಲಕನಾಗಿ ಬೆಳೆಯಬೇಕಾಯಿತು ಇನ್ನು ಮಹಾಭಾರತ ಯುದ್ಧದ ಸಮಯದಲ್ಲಿ ಮೋಸದಿಂದಲೇ ಕರ್ಣನನ್ನ ಕೊಲ್ಲಲಾಯಿತು ಹಾಗಾದ್ರೆ ಮಹಾಭಾರತ ಸಮಯದಲ್ಲಿ ಕರ್ಣನ ವಿರುದ್ಧ ನಡೆದ ಸಂಚೇನು ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಪಾಂಡವರಿಗೆ ಕೌರವರನ್ನ ಸೋಲಿಸಿ ಲೋಕವನ್ನು ಕೌರವರಿಂದ ಕಾಪಾಡಬೇಕಿತ್ತು ಹಾಗಾಗಿ ಕೌರವರನ್ನ ಸೋಲಿಸಲೇಬೇಕು ಮತ್ತು ಸಾಯಿಸಲೇಬೇಕು ಅನ್ನೋದು ಪಾಂಡವರ ಗುರಿಯಾಗಿತ್ತು ಆದರೆ ಕೌರವರ ಬಳಿ ವೀರಶೂರ ಕರ್ಣನಿದ್ದ ಆತನೊಬ್ಬನಿದ್ದರೆ ಕೌರವರಿಗೆ ಆನೆ ಬಲ ಎಂಬಂತಿತ್ತು ಹಾಗಾಗಿ ಆತನಿಗೆ ಇದ್ದ ಶಾಪವನ್ನು ತಿಳಿದೆ ಪಾಂಡವರು ಮತ್ತು ಕೃಷ್ಣ ಸೇರಿ ಕರ್ಣನನ್ನು ಛಲದಿಂದ ಕೊಂದರು ಹಾಗಾದರೆ ಕರ್ಣನಿಗಿದ್ದ ಶಾಪವೇನು ಅನ್ನೋ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಕರ್ಣ ಹುಟ್ಟಿದ್ದು ಕ್ಷತ್ರಿಯನಾಗಿ ಆದರೆ ಬೆಳೆದದ್ದು ಸೂತಪುತ್ರನಾಗಿ ಹಾಗಾಗಿ ಆತನ ಶೂರತ್ವಕ್ಕೆ ತಕ್ಕ ಗುರುಗಳು ಆತನಿಗೆ ಸಿಗಲಿಲ್ಲ ಪರಶುರಾಮರು ಬರೀ ಬ್ರಾಹ್ಮಣರಿಗಷ್ಟೇ ವಿದ್ಯೆ ಹೇಳಿಕೊಡುತ್ತಿದ್ದರು ಹಾಗಾಗಿ ಕರ್ಣ ಬ್ರಾಹ್ಮಣನ ವೇಷ ಧರಿಸಿ ಪರಶುರಾಮರ ಬಳಿ ತನಗೆ ಬೇಕಾದ ವಿದ್ಯೆಗಳನ್ನೆಲ್ಲ ಕಲಿತ ಆದರೆ ಅವನು ಬ್ರಾಹ್ಮಣನೆಲ್ಲ ಕ್ಷತ್ರಿಯ ಎಂಬ ಸತ್ಯ ಗೊತ್ತಾದಾಗ ಪರಶುರಾಮರು ಯುದ್ಧ ಕಾಲದಲ್ಲಿ ನೀನು ಕಲಿತ ವಿದ್ಯೆಯೆಲ್ಲ ಮರೆತು ಹೋಗಲಿ ಎಂದು ಶಾಪವನ್ನಿತ್ತರು ಹಾಗಾಗಿ ಕರ್ಣನಿಗೆ ಯುದ್ಧ ಕಾಲದಲ್ಲಿ ಕಲಿತ ವಿದ್ಯೆಯೆಲ್ಲ ಮರೆತು ಹೋಯಿತು ಇನ್ನು ಎರಡನೆಯದಾಗಿ ಒಂದು ಬಾಲೆ ಕೊಂಡೊಯ್ಯುತ್ತಿದ್ದ ತುಪ್ಪ ಬಿದ್ದು ಹೋಯಿತು ಆಕೆ ಅಳುತ್ತಿದ್ದಳು ಆಕೆಯ ಬಳಿ ಹೋದ ಕರ್ಣ ತನಗೆ ಗೊತ್ತಿರುವ ಮಂತ್ರವನ್ನು ಪಠಿಸಿ ತುಪ್ಪವನ್ನು ಭೂಮಿಯಿಂದ ಬೇರ್ಪಡಿಸಿ ಆಕೆಗೆ ಕೊಟ್ಟನು ಆಗ ಭೂಮಿ ತಾಯಿಗೆ ಹಿಂಸೆಯಾಯಿತು ಪ್ರತ್ಯಕ್ಷವಾದ ಭೂಮಿ ತಾಯಿ ನೀನು ಆ ಮಗುವಿನ ಅಳು ನಿಲ್ಲಿಸುವುದಕ್ಕಾಗಿ ನನಗೆ ಹಿಂಸೆ ನೀಡಿದೆ ಹಾಗಾಗಿ ನಿನಗೆ ನನ್ನ ಸಹಾಯ ಬೇಕಾದ ಸಮಯದಲ್ಲಿ ನಾನು ನಿನಗೆ ಸಿಗುವುದಿಲ್ಲ ಎಂದು ಹೇಳಿದಳು ಆಕೆಯ ಶಾಪದಂತೆ ಯುದ್ಧ ಕಾಲದಲ್ಲಿ ಕರ್ಣನ ರಥದ ಚಕ್ರ ಭೂಮಿಯಲ್ಲಿ ಸಿಲುಕಿತ್ತು ಎಷ್ಟು ಶಕ್ತಿ ಹಾಕಿದರೂ ಆ ಚಕ್ರವನ್ನು ಎತ್ತಲು ಕರ್ಣನಿಗೆ ಸಾಧ್ಯವಾಗಿರಲಿಲ್ಲ ಇದೇ ಸಮಯವನ್ನು ಬಳಸಿ ಅರ್ಜುನ ಕರ್ಣನ ಮೇಲೆ ಬಾಣ ಪ್ರಯೋಗ ಮಾಡಿದ ಇದೇ ರೀತಿ ಕರ್ಣನಿಗೆ ಇನ್ನೂ ಕೆಲ ಶಾಪಗಳು ತಟ್ಟಿವೆ ಆ ಶಾಪಗಳು ಯಾವುದು ಅನ್ನೋ ಬಗ್ಗೆ ಮುಂದಿನ ಕಥೆಯಲ್ಲಿ ತಿಳಿಯೋಣ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ